ಆಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಒಬ್ಬ ಒಬ್ಬ ಧೀಮಂತ ದಲಿತ ನಾಯಕರು ಹಾಗೂ 52 ವರ್ಷ ಎಲ್ಲ ಲೆವೆಲ್ಸ್ ಅಲ್ಲಿ ಆಸ್ ಎನ್ MLA, ಆಸ್ ಎನ್ ಅಪೋಸಿಷನ್ ಲೀಡರ್, ಆಸ್ ಎ ಸ್ಟೇಟ್ ಮಿನಿಸ್ಟರ್, ಆಸ್ ಎ ಸೆಂಟ್ರಲ್ ಮಿನಿಸ್ಟರ್, ಆಸ್ ಎ ಲೀಡರ್ ಆಫ್ ದ ಅಪೋಸಿಷನ್ ಇನ್ ಬೋತ್ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಅಂಡ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ನಾಯಕರಿಗೆ ಇವತ್ತು ಮಾಡಿದೀವಿ. ಕರ್ನಾಟಕದ ಜನ ಫಸ್ಟ್ ಅದಕ್ಕೆ ಮುದ್ರೆ ಕೊಡ್ತಾರೆ. 2023 ಕಾಂಗ್ರೆಸ್ ಪಕ್ಷಕ್ಕೆ 150 ಕ್ಕಿಂತ ಜಾಸ್ತಿ ಸೀಟ್ ಕೊಟ್ಬಿಟ್ಟು ಎಲ್ಲ ದಲಿತರು, ದೀನ ದಲಿತರು, ಅಹಿಂದ ವರ್ಗ, ಆಮೇಲೆ ಎಲ್ಲ ಸೆಕ್ಯುಲರ್ ಮೇಲ್ವರ್ಗದ ಜನನು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಒಂದು ಅಭೂತಪೂರ್ವ ಮೆಜಾರಿಟಿ ಕೊಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕ ಒಂದ್ಸತಿ ಬಾಗಿಲು ಮುಚ್ಚಿದ್ರೆ ಬಿಜೆಪಿಗೆ 125 ಸೀಟ್ ಏನ್ ಸೌತ್ ಅಲ್ಲಿ ಇದೆ, ಮೋರ್ ಆರ್ ಲೆಸ್ ಬಾಗಿಲು ಮುಚ್ಚಿದಂಗೆ. ಇನ್ನು ಮಿಕ್ಕಿದ 400 ಸೀಟ್ ಅಲ್ಲಿ ಆಮೇಲೆ ರಾಹುಲ್ ಅವರು ಈಗ ಪಾದಯಾತ್ರೆ ತೆಲಂಗಾಣದಲ್ಲಿ ಹೋಗುತ್ತೆ. ತೆಲಂಗಾಣ ಆದ್ಮೇಲೆ ಅದು ಮುಂದೆ ಹೋಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಈ ಜುಗಲ್ಬಂದಿ ಏನಿದೆ, ಅಮಿತ್ ಶಾ ಹಾಗೂ ಮೋದಿ ಅವ್ರನ್ನ ಬ್ಯಾಗ್ ಪ್ಯಾಕ್ ಮಾಡಿ ಗುಜರಾತ್ನ ಕಳಿಸೋ ಎಲ್ಲ.